ಸಾಧಿಸುವ ಸಂಕಲ್ಪದೊಂದಿಗೆ ಜನಕಲ್ಯಾಣಕ್ಕೆ ಪ್ರತಿಬದ್ಧರಾದ ಅನಂತಕುಮಾರ ಹೆಗಡೆಯವರು ಇದೀಗ ಅರಗು ಕೃಷಿಯನ್ನು ಮತ್ತು ಅದಕ್ಕಿರುವ ಜಾಗತಿಕ ಮಹತ್ವವನ್ನು ಜನರಿಗೆ ತಿಳಿಸಿಕೊಡುವುದರಲ್ಲಿ ನಿರತರಾಗಿದ್ದಾರೆ. ರೈತರಿಗೆ ಈ ಕೃಷಿಯನ್ನು ಮಾಡಲು ಪೂರಕ ಗಿಡಗಳನ್ನು ಪೂರೈಕೆ ಮಾಡುವುದು ಜೊತೆಗೆ ಸೂಕ್ತ ತರಬೇತಿಯನ್ನು ನೀಡುವಲ್ಲಿಯೂ ಇವರು ಕ್ರಿಯಾಶೀಲರಾಗಿದ್ದಾರೆ. ಅಡಿಕೆ, ತೆಂಗು ಹಾಗೂ ಇತರ ಸಾಂಪ್ರದಾಯಿಕ ವಾಣಿಜ್ಯ ಬೆಳೆಗಳ ಬೆಲೆ ಹಾಗೂ ಆದಾಯದ ಏರಿಳಿತದ ಹಿನ್ನೆಲೆಯಲ್ಲಿ ಈ ಬೆಳೆಗಳ ಜೊತೆಗೆ ಅರಗಿನ ಬೆಳೆಗೂ ಮಹತ್ವವನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅನಂತಕುಮಾರ ಹೆಗಡೆಯವರು. ಈ ಕೃಷಿಯಲ್ಲಿ ಮಹಿಳೆಯರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ಳಬಹುದಾಗಿದ್ದು ಮಹಿಳೆಯರಲ್ಲಿ ಸ್ವಾವಲಂಬನೆಯನ್ನು ಹೆಚ್ಚಿಸುವುದರ ಜೊತೆಗೆ ರೈತರು ಕೃಷಿಯನ್ನು ತೊರೆದು ಬೇರೆ ಸ್ಥಳಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸುವುದು ಅನಂತಕುಮಾರ ಹೆಗಡೆಯವರ ಈ ಅರಗು ಕೃಷಿ ಪೋಷಣೆಯ ಮುಖ್ಯ ಉದ್ದೇಶವಾಗಿದೆ. ಕಷ್ಟದ ಕೆಲಸ ಅನ್ನಲ್ಲ, ನಮ್ಮಂಥ ಮಹಿಳೆಯರು ಸಾಮಾನ್ಯವಾಗಿ ಮಾಡಬಹುದು. ಹೂವಿನ ಗಿಡದ ಜೊತೆಗೆ ಇದನ್ನು ಮಾಡ್ಕೊಳ್ಬಹುದು. ಅಡಿಕೆ ತೋಟದ ಜೊತೆ ಇದನ್ನು ಬೆಳ್ಕೊಂಡ್ರೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಅನುಕೂಲ ಅಂತ ಅನ್ನಿಸ್ತದೆ. ಭಾರೀ ಪ್ರಮಾಣದಲ್ಲಿ ರಫ್ತಾಗುತ್ತಿರುವ ಕಚ್ಚಾ ಅರಗನ್ನು ಮಾರಾಟ ಮಾಡುವುದರ ಜೊತೆಗೆ ಬೆಳೆದ ಅರಗನ್ನು ಉಪಯೋಗಿಸಿ ವಿವಿಧ ಉತ್ಪನ್ನಗಳನ್ನು ತಯಾರಿಸಿ ಅಂದರೆ ಮೌಲ್ಯವರ್ಧನೆ ಮಾಡಿ ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ. ಇದರಿಂದ ಕೃಷಿಯ ಬೆಳವಣಿಗೆಯ ಜೊತೆ ಜೊತೆಗೆ ಸಣ್ಣ ಪ್ರಮಾಣದ ಹಾಗೂ ಮಧ್ಯಮ ಪ್ರಮಾಣದ ಉದ್ದಿಮೆಗಳು ಬೆಳೆಯುವುದರಲ್ಲಿ ಎರಡು ಮಾತಿಲ್ಲ. ಈ ಅರಗಿನ ಕಲ್ಪನೆಯನ್ನು ಕೊಟ್ಟಿರತಕ್ಕಂಥವರು ಭಾರತೀಯ ಅಂಟು ಮತ್ತು ರಾಳ ಸಂಸ್ಥೆಯವರು. ಅದಕ್ಕೆ ಪೂರಕವಾಗಿ ನಮಗೆ ಸಹಕಾರವನ್ನು ಕೊಟ್ಟಿರತಕ್ಕಂಥದ್ದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಅದನ್ನು ಜನರ ಹತ್ರ ತೊಗೊಂಡು ಹೋಗಲಿಕ್ಕೆ ಹೆಚ್ಚಿನ ಶ್ರಮ ಆಗ್ತಾ ಇರತಕ್ಕಂಥವ್ರು ಕೃಷಿ ವಿಜ್ಞಾನ ಕೇಂದ್ರ ಶಿರಸಿ. ಹೀಗೆ ಎಲ್ಲರ ಸಹಕಾರದಿಂದ ಇದು ಇವತ್ತೊಂದು ಹೊಸ ರೂಪ ಪಡೀತಾ ಇದೆ. ಇವರೆಲ್ಲರನ್ನೂ ಕೂಡ ಕೃತಜ್ಞತೆಯಿಂದ ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕೃಷಿಕರು ಹೊಸ ಹೊಸ ವಿಧಗಳಲ್ಲಿ ಹೊಸ ಹೊಸ ಒಂದು ಅನ್ವೇಷಣೆಗಳ ಮುಖಾಂತರ ನಮ್ಮ ಜಾಗವನ್ನು ನಾವು ಗುರುತಿಸ್ಕೋಬೇಕು. ಇದಕ್ಕೆ ಅವಕಾಶ ಇರತಕ್ಕಂಥದ್ದು ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಇರತಕ್ಕಂಥ ರಫ್ತಿಗೆ ಹೆಚ್ಚು ಅವಕಾಶ ಇರತಕ್ಕಂಥ ಕೃಷಿಯನ್ನು ನಾವು ಬೆಳಿಬೇಕು. ಬಹುತೇಕ ಅರಗಿನ ಉತ್ಪಾದನೆಯ ಶೇಕಡ 60%ಕ್ಕೂ ಹೆಚ್ಚು ಭಾಗವನ್ನು ಅಮೇರಿಕ ಒಂದೇ ಖರೀದಿ ಮಾಡುತ್ತೆ. ಯುರೋಪಿಯನ್ ರಾಷ್ಟ್ರಗಳು, ಜಪಾನ್, ಆಸ್ಟ್ರೇಲಿಯಾ, ಜಗತ್ತಿನ ಅತ್ಯಂತ ದೊಡ್ಡ ಆರ್ಥಿಕ ಶಕ್ತಿಗಳು ಎಲ್ಲದಕ್ಕೂ ಕೂಡ ಅರಗು ಅವರ ಕೈಗಾರಿಕೆಗಳಿಗೆ ಬೇಕಾಗುತ್ತೆ. ಆರ್ಥಿಕವಾಗಿ ಒಂದು ಹೊಸ ಮನ್ವಂತರಕ್ಕೆ ನಾವು ಹೆಜ್ಜೆಯನ್ನು ಇಡಬಹುದು. ಈ ಕಾರಣದಿಂದ ಅರಗನ್ನು ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ರೈತರಿಗೆ ಪರಿಚಯಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲ ರೈತರನ್ನು ಕೂಡ ಇದಕ್ಕೆ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಬನ್ನಿ, ಅದಕ್ಕೆ ಬೇಕಾಗಿರತಕ್ಕಂಥ ತಂತ್ರಜ್ಞಾನ, ಮಾಹಿತಿ, ತರಬೇತಿ ಎಲ್ಲದನ್ನು ಕೂಡ ನಾವು ಅದಕ್ಕೆ ಪೂರೈಸ್ತೀವಿ. ಅಷ್ಟೇ ಅಲ್ಲ, ನಮ್ಮ ಕದಂಬ ಸಂಸ್ಥೆ ಮುಖಾಂತರ ಅರಗನ್ನು ಯಾರ್ಯಾವ ರೈತರು ಬೆಳೀತಾರೆ ಅವರೆಲ್ಲರ ಅರಗನ್ನು ಕೂಡ ನಾವೇ ಖರೀದಿ ಕೂಡ ಮಾಡ್ತೀವಿ. ಮಾರುಕಟ್ಟೆಯ ಯಾವುದೇ ಒಂದು ಸಮಸ್ಯೆ ರೈತರಿಗೆ ಇರುವುದಿಲ್ಲ. ಈ ಕಾರಣದಿಂದ ನಮ್ಮ ರೈತರು ಈ ದೃಷ್ಟಿಯಿಂದ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾರೆ, ಇಡಬೇಕು ಅನ್ನುವಂಥ ಒಂದು ವಿನಂತಿ ನಂದು. ವರುಷಗಳು ಕಳೆದಂತೆ ವಾರ್ಷಿಕ ವರಮಾನವನ್ನು ಹೆಚ್ಚಿಸುವ ಅರಗು ಕೃಷಿ ನಿಮ್ಮ ಭವಿಷ್ಯದ ಆರ್ಥಿಕ ಸಬಲತೆಯನ್ನು ಸಾಧಿಸಿ ನಿಮ್ಮ ಸ್ವಾವಲಂಬನೆಯ ಬದುಕನ್ನು ಹಸನಾಗಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ.